ಇಲ್ಲಿ ಪ್ರಶ್ನೆ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ನಾಳೆ ಅಲ್ಲೇ ಉತ್ತರ ಕೊಡ್ತೀನಿ. ಇಲ್ಲಿ ಸದಾಕಾಲ ಏನು ನಮಗೇನು ಅವ್ರೇನು ಬೆಂಬಲ ಕೊಟ್ಟಿಲ್ಲ, ನಾನು ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತ ಏನು ಹೇಳ್ತಾರೆ, ತೆಗೆದಿದ್ದು ಯಾರಂತೆ? ಅವ್ರು ತೆಗಿಯೋ ವಿಷಯ ಗೊತ್ತಿತ್ತು ನನಗೆ, ಅದಕ್ಕೆ ಅಮೇರಿಕಾ ಹೋದೆ ಅಂತ ಹೇಳಿದೆ. ನಾನು ಸರ್ಕಾರ ರಚನೆ ಮಾಡಿದ ಒಂದೇ ತಿಂಗಳಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸಾರ್ವಜನಿಕವಾಗಿ ಕಣ್ಣಲ್ಲಿ ನೀರು ಹಾಕಬೇಕಾದ್ರೆ ಆ ಕಣ್ಣಲ್ಲಿ ನೀರು ಹಾಕ್ಸಿದ್ದು ಯಾರು? ವಿಷ ಗಂಟೆ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಕಾರಣ ಯಾತಿ ಕೇಳಿದೆ ನಾನು ಅವತ್ತು ಸಿದ್ದರಾಮಯ್ಯ ಕಾರಣ ಸರ್ ಹಾಕಿ ಇನ್ಯಾರು ಕಾರಣ? ಅದಕ್ಕೋಸ್ಕರಲೇ ಹೇಳಿದ್ದು, ಒಂದು ತಿಂಗಳಲ್ಲೇ ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಿದೆ ನಾನು ಇಲ್ಲಿ ಹೆಬ್ಬೆಟ್ಟಿನ ಮುಖ್ಯಮಂತ್ರಿ ಅಂತ ಹೇಳಿ, ಎಫ್ ಡಿ ಎ ಮಾಡಿದ್ದಾರೆ ಅಂತ ಹೇಳಿ. ನಾನು ಅವತ್ತು ಸಹಿಸ್ಕೊಂಡಿದ್ದೆಲ್ಲವನ್ನ ದುಡ್ಡು ಹೊಡಿಲಿಕ್ಕಲ್ಲ. ಅವತ್ತು ಸರ್ಕಾರ ರಚನೆ ಮಾಡಿದಾಗ ಮೈತ್ರಿ ಸರ್ಕಾರದಲ್ಲಿ ಯಾವ್ಯಾವ ಕಮಿಷನ್ಗಳು ಯಾವ್ಯಾವ ರೀತಿ ಪಡ್ಕೊಂಡ್ರು, ಕಾಂಗ್ರೆಸ್ನ ಏನು ಇಲಾಖೆಗಳನ್ನ ನಂಚ್ಕೊಂಡು ದುಡ್ಡು ಮಾಡ್ಕೊಂಡಾರ ಅವರು. ಯಾವುದು ಇಲ್ಲಿ ಚಿಂಚೋಳಿ ಚುನಾವಣೆ ನಡೀತಾರ, ಅಲ್ಲಿಂದ ಬೈ ಎಲೆಕ್ಷನ್ನು, ಅಲ್ಲೆಲ್ಲ ಇನ್ನೊಂದು ಬೈ ಎಲೆಕ್ಷನ್ ಆಯ್ತಲ್ಲ ಶಿವಳ್ಳಿ ತೀರ್ಕೊಂಡೋಗಿ, ಅದಕ್ಕೆ ಹಣ ಚುನಾವಣೆ ವೆಚ್ಚ ಕೊಡುವಂತ ನನ್ನನ್ನು ಕೇಳ್ಕೊಂಡು ನನ್ನಿನ ಚುನಾವಣೆ ನಡೆಸಿದ್ರು ಇವ್ರ ಯೋಗ್ಯತೆಗೆ. ಇಲ್ಲಿ ಬಿದ್ದೋಗ್ಲಿಕ್ಕೂ ಕಾರಣ ಅವರೇ, ಬಿದ್ದೋಗ್ಲಿಕ್ಕೂ ಕಾರಣ ಅವರೇ. ಕಾರಣ ನಾನು ಆ ಸರ್ಕಾರನ ಉಳಿಸಿದ್ದು. ಇಲ್ಲಿ ನಮ್ಮ ಶರಣಗೌಡ ಇರಬೇಕಿಲ್ಲಿ, ನಮ್ಮ ಗುರುಮಿಟ್ಟಿನ ಶಾಸಕರು ತಂದೆ ಏನಿದ್ದಾರೆ. ಅವತ್ತು ಮತ್ತೆ ಒಂದು ತಿಂಗಳು ಸರ್ಕಾರ ಉಳಿಸ್ಲಿಕ್ಕೆ ಕಾರಣ ನಾನು. ಎರಡನೇ ಬಜೆಟ್ನಲ್ಲಿ ರೈತರಿಗೆ 15,000 ಕೋಟಿ ಹಣವನ್ನು ಏನು ಕೊಡಬೇಕಾಗಿತ್ತು ಸಾಲ ಮನ್ನಾಗೆ, ಅದನ್ನು ಕ್ಲಿಯರ್ ಮಾಡಿಸ್ಲಿಕ್ಕೋಸ್ಕರವಾಗಿ ಆ ಒಂದು ತಿಂಗಳು ಗ್ರೇಸ್ ಪೀರಿಯಡ್ಡು ನನಗೆ ದೊರಕಿದ್ದು ಇವತ್ತು ಗುರುಮಿಟ್ಕಲ್ನ ನಮ್ಮ ಶಾಸಕರ ಮಗನಿಂದ. ಅದರಿಂದ 25,000 ಕೋಟಿ ಸಾಲ ಮನ್ನಾ ಆಯಿತು. ಸಾಲ ಮನ್ನಾ ಮಾಡಿದ ಮೇಲೆ ಇವರು ಸವಾಸವೇ ಬೇಡ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೆ. ಸಂತೋಷ ತಗೊಳ್ಳಿ, ಸಂತೋಷ ಆತ್ಮಸಾಧನೆ ಮಜಾ ತಗೊಂಡು ಗೆಲ್ಲಿಸ್ಕೊಳ್ಳಕ್ಕೆ ಹೇಳಿ.